ಶಿವಮೊಗ್ಗದ ತೇಜಸ್ ಟ್ರಸ್ಟ್ ವತಿಯಿಂದ ನಾಗರಿಕ ಸೇವಾ ಪರೀಕ್ಷೆಗಳಿಗೆ ಉಚಿತ ತರಬೇತಿಯನ್ನ ಹಮ್ಮಿಕೊಳ್ಳಲಾಗಿದೆ. ನಮ್ಮ ದೇಶದ ಭವ್ಯ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನ ಹಾಕುವ ದೂರದೃಷ್ಟಿಯುಳ್ಳ ರಾಷ್ಟ್ರೀಯತೆಯ ಕಲ್ಪನೆಯನ್ನ ಹೊಂದಿರುವ ಉತ್ಸಾಹಿ ನಾಗರಿಕರಾಗಬೇಕು ಅನ್ನೋ ಆಸಕ್ತಿ ಇರ್ತಕ್ಕಂಥರನ್ನ ಗುರುತಿಸಿ ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನ ನೀಡಿ UPSC ಪರೀಕ್ಷೆಗೆ ಮಕ್ಕಳನ್ನ ತಯಾರು ಮಾಡೋದಕ್ಕೆ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಎಂದು ತೇಜಸ್ ಟ್ರಸ್ಟ್ನ ಮುಖ್ಯಸ್ಥ ಮಧುಕರ್ MP ಮಾಹಿತಿಯನ್ನ ನೀಡಿದರು. ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ತರಬೇತಿಯಲ್ಲಿ 10ನೇ ತರಗತಿ ಓದ್ತಾ ಇರುವ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡ್ತಾ ಇದ್ದು ಅವರಿಗೆ PUC ಮತ್ತು ಪದವಿಗಳಿಗೂ ತರಬೇತಿಯನ್ನ ನೀಡಲಾಗ್ತಿದೆ. ಈ ಅವಕಾಶ ಕೇವಲ ಬಾಲಕರಿಗೆ ಮಾತ್ರ ಇದ್ದು 30 ಬಾಲಕರಿಗೆ ಉಚಿತ ತರಬೇತಿಯನ್ನ ನೀಡಲಾಗ್ತಿದೆ. ನನ್ನ ಹೆಸರು ಕೆ ರಾಮಚಂದ್ರ ಅಂತೇಳಿ. ವಿಶೇಷವಾಗಿ ಕರ್ನಾಟಕ ಬರುವುದೇ ಈ UPSC ಎಕ್ಸಾಮಿನೇಷನ್, ಇಂಡಿಯನ್ ಸರ್ವಿಸ್ ಎಕ್ಸಾಮಿನೇಷನ್, NIAS, IPS, IRS ಇವುಗಳಿಗೆಲ್ಲ ಪರೀಕ್ಷೆ ನಡೆಸುತ್ತೆ. ಇವುಗಳ ಬಗ್ಗೆ ಪ್ರಚಾರ ಕಡಿಮೆ ಹಾಗೂ ನಮ್ಮ ಭಾರತದ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುವಂಥದ್ದು ಸಹ ಬಿಹಾರದಲ್ಲಿ ಜಾಸ್ತಿ, ಹೈದರಾಬಾದ್ ಟ್ರೈನಿಂಗ್ ಸೆಂಟರ್ಸ್. ನಮ್ಮ ದೃಷ್ಟಿಯಿಂದ ಈ IAS ಪರೀಕ್ಷೆಯನ್ನು ನಮ್ಮ ಭಾರತದ ವಿದ್ಯಾರ್ಥಿಗಳು ತೆಗೆದುಕೊಳ್ಳಬೇಕು. ಹೆಚ್ಚು ಜನ IAS ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಉದ್ದೇಶದಿಂದ ಈಗ ಸುಮಾರು 5 ವರ್ಷಗಳಿಗೆ ಈ ತೇಜಸ್ ಟ್ರಸ್ಟ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ. ಈ ತೇಜಸ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ SSLC ಪರೀಕ್ಷೆ ಓದ್ತಾ ಇರುವಂಥ ಮಕ್ಕಳಿಗೆ ಈ ಡಿಸೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಒಂದು ಪರೀಕ್ಷೆಯನ್ನು ನಡೆಸ್ತೀವಿ. ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ ಇಲ್ಲಿ ಎಲ್ಲ ಪ್ರೌಢಶಾಲೆಗಳಿಗೆ ನಾವೊಂದು ಲೆಟರ್ನ ಕಳಿಸುತ್ತೇವೆ. ಅಲ್ಲಿ ಆ ಪರೀಕ್ಷೆ ಹೇಗೆ ನಡೆಯುತ್ತೆ, ಮೆನ್ ಸ್ಟ್ಯಾಂಡರ್ಡ್ನ ಏನು ಕ್ವಶನ್ಸ್ ಕಳಿಸಿದೆ, ಸೈನ್ಸ್ ಇದೆ, ಮ್ಯಾಥ್ಸ್ ಇದೆ ಮತ್ತು ಜನರಲ್ ಇಂಗ್ಲೀಷ್ ಹಾಗೂ ರೀಸನಿಂಗ್ ಇದರ ಮೇಲೆ ಪರೀಕ್ಷೆ ಇರುತ್ತೆ. ನಾವು ನಡೆಸುವಂಥ ಪರೀಕ್ಷೆಯಲ್ಲಿ ಅವರು ಉತ್ತಮ ಅಂಕಗಳನ್ನು ಗಳಿಸ್ಬೇಕು ಹಾಗೂ SSLC ಪರೀಕ್ಷೆಯ ಸಹ ಉತ್ತಮ ಅಂಕಗಳನ್ನು ಗಳಿಸ್ಬೇಕು ಹಾಗೂ ಆರ್ಥಿಕವಾಗಿ ನಿಮ್ಮವರಿಗೆ ಆದ್ಯತೆಯನ್ನು ನೀಡಬೇಕು. ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ನಂತರ ನಾವೊಂದು ಅರ್ಥದಿಂದ ನಮ್ಮ ಕಾರ್ಯಾಗಾರ ಮಾಡ್ತೇವೆ. ಆ ಕಾರ್ಯಾಗಾರದಲ್ಲಿ ಈ IAS ಪರೀಕ್ಷೆ ಹೇಗಿರುತ್ತೆ, ಅದರ ಸ್ವರೂಪ ಏನು ಅನ್ನೋದನ್ನು ತಿಳಿಸ್ತೇವೆ. ನಮ್ಮ ಉದ್ದೇಶ ಏನು ಅನ್ನೋದನ್ನು ತಿಳಿಸ್ತೇವೆ. ಅವರು ನಮ್ಮಲ್ಲಿ ಸುಮಾರು 7 ವರ್ಷಗಳ ಕಾಲ ಇರಬೇಕಾಗುತ್ತೆ. 2 ವರ್ಷ PUC ಶಿಕ್ಷಣ, 3 ವರ್ಷ ಕಾಮರ್ಸ್ ಅಥವಾ ಆರ್ಟ್ಸ್ ಶಿಕ್ಷಣ, ನಂತರ 2 ವರ್ಷ IAS ಟ್ರೈನಿಂಗ್, 7 ವರ್ಷ ಶಿಕ್ಷಣವು ಉಚಿತವಾಗಿರುತ್ತೆ ಹಾಗೂ ಈ ಮಾಸ್ಟರ್ ಸೌಲಭ್ಯ ಸಹ ಉಂಟು. ಯಾರು ಆರ್ಥಿಕವಾಗಿ ತುಂಬ ಸಬಲರಾಗಿರ್ತಾರೆ ಅವರಿಂದ ಮಾತ್ರ ಸ್ವಲ್ಪ ಅಂಶದ ಫೀಸನ್ನು ತಗೋಬೇಕು, ಉಳಿದವರು ಯಾವ ಫೀಸನ್ನ ತೆಗೆದುಕೊಳ್ಳುತ್ತೆ. ಈ ಪರೀಕ್ಷೆಯಿಂದ ಆಯಾ 4 ಹೆಡ್ ಕ್ವಾರ್ಟರ್ಸ್ನಲ್ಲಿ ನಡೆಸುತ್ತೆ. ಯಾವಾದರೂ 4 ಹೆಡ್ ಕ್ವಾರ್ಟರ್ಸ್ ಏನಾಗುತ್ತೆ, ನಾವೀಗ ಮಾಡ್ತಾ 5 ವರ್ಷ ಆಗಿದೆ, ಅನೇಕ ಜನ 2 ವರ್ಷ ಆದಮೇಲೆ ನಾವು ಹೋಗ್ತೀವಿ ಅಂತಾರೆ. ಮೊದಲಿಗೆ ಏನೋ ಒಂದು ಉತ್ಸಾಹಕ್ಕೆ ಸೇರ್ಕೊಂಡಿರ್ತಾರೆ, ನಾವೇ ನಾವು ಮೇಲೆ ಒತ್ತಾಯ ಏನಿದೆ. ಹಾಗಾದ್ರೆ ಉದ್ದೇಶ ಕೇವಲ IAS ಪರೀಕ್ಷೆಯಲ್ಲಿ ಉತ್ತೀರ್ಣ ಪ್ರೋತ್ಸಾಹಿಸೋದು ಅಷ್ಟೇ ಉದ್ದೇಶ. ನಾವು ಬೇಸಿಕ್ಕಾಗಿ ಯಾವುದೇ ಕಾಂಪೀಟ್ ಮಾಡೋ ಇಲ್ಲದೆ ಇರುವಂತಹ ಆರ್ಗನೈಸೇಷನ್ ಅನ್ನೋದು ನಮಗೆ ಒಂದು ಮುಖ್ಯವಾದ ಉದ್ದೇಶ. ಮುಖ್ಯವಾದ ಉದ್ದೇಶ ನಮ್ಮಲ್ಲಿ ತಯಾರಾಗಿರುವಂತಹ ಯಾರು ನಾಳೆ IAS ಮಾಡಿದರೆ ಅವರು ಮುಖ್ಯವಾಗಿ ಒಳ್ಳೆಯ ಅಧಿಕಾರಿಗಳಾಗಬೇಕು, ದಕ್ಷ ಅಧಿಕಾರಿಗಳಾಗಬೇಕು ಮತ್ತು ಪ್ರಾಮಾಣಿಕರು ದೇಶನಿಷ್ಠರು ಆಗಬೇಕು. ಯಾಕೆಂದರೆ ಒಳ್ಳೆಯ ಬುದ್ಧಿವಂತ ಅಧಿಕಾರಿಗಳು ಬೇಕಾದಷ್ಟು ಅನಿಸುತ್ತೆ. ಪ್ರಾಮಾಣಿಕರು ದೇಶನಿಷ್ಠ ಅಧಿಕಾರಿಗಳಿಂದೇ ಇದ್ದರೆ ಅದು ದೇಶ ಮುಂದೆ ನಮ್ಮ ಉದ್ದೇಶ ಇದೆ. ಬುದ್ಧಿವಂತ IAS ಪಾಸ್ ಆಗಬೇಕು, IAS ಪಾಸ್ ಆಗಬೇಕು, ಅವರೇ ಹೆಚ್ಚು ಕಾಲ ಆಡಳಿತ ಅನಿಸುತ್ತೆ. ನಿಜವಾದ ಆಡಳಿತ ಅವರಿಗೆ ಚುನಾಯಿತು ಸುಮಾರು ಪಾಲಿಸಿನ ಅಪ್ಲೈ ಮಾಡೋದು, ಇವರಿಗೆ ಅಡ್ವೈಸ್ ಮಾಡೋದು ಎಲ್ಲವೂ ಅವರು ಅವರಲ್ಲಿ ಪ್ರಾಮಾಣಿಕರು ದೇಶನಿಷ್ಠರು ಆಗಬೇಕು ಅಂತೇಳಿ ನಮ್ಮ ಪ್ರಯತ್ನ. ಅಷ್ಟೋಸ್ಕರ ನಾವು ಸಮಾಜ ಸೇವೆಗಳಿಂದ ಈ ತರಹದ ಟ್ರೈನಿಂಗ್ ಅವರೊಂದು ಭಾವನೆಗಳಿಗೆ ಈ ದೇಶ ನಮ್ಮದು ಅನ್ನೋ ಭಾವನೆಗಳಿಗೆ ಬೇಕಾದಂಥ ಟ್ರೈನಿಂಗ್ ಕೇವಲ IAS ಟ್ರೈನಿಂಗ್ ಅಂದರೆ ಇದು ಸಹ ನಾವು 7 ವರ್ಷ ಕೇವಲ ಒಂದು 2 ವರ್ಷದ ಟ್ರೈನಿಂಗ್ ಮಾಡಿ IAS ಪರೀಕ್ಷೆ ಕಳಿಸ್ಬೋದು. ಆದರೆ ಆ 2 ವರ್ಷದಲ್ಲಿ ಭಾವನೆಗಳನ್ನು ಬಿಟ್ಟಿಲ್ಲ ಆ ಮನುಷ್ಯನನ್ನು ಒಂದು ಹೇಗೆ ನಾವೆಲ್ಲ 7 ವರ್ಷದಲ್ಲಿ ಮಾಡ್ತೀವ ಏನು ಹೇಳಿಕ್ಕಲ್ಲ ನಿಜ. 7 ವರ್ಷಗಳ ಆಗ ನಿಮ್ಗೆ ಹೇಳಿದ್ರೆ ಅದು ನಾವು ಪ್ರಯತ್ನ ಮಾಡದೆ ಹೊತ್ತು ಅದು ಕೊನೆಗೆ ಆ ಮನುಷ್ಯನೊಳಗೂ ಇದ್ರೆ ಆಗದೆ ಹೊತ್ತು 100 ನಾವೇ ಮಾಡದೆ ಇರುವ ನಮ್ಮ ಕಡೆಯಿಂದ ಇದೊಂದು ಪ್ರಯತ್ನ. ಇದನ್ನು ಕಳೆದ 5 ವರ್ಷದಿಂದ ಮಾಡ್ಕೊಂಡಿದ್ದೇವೆ. ಈಗ ಸುಮಾರು 30 ಹೆಚ್ಚು ವಿದ್ಯಾರ್ಥಿಗಳು ಅಷ್ಟೇ ಬಂದಿದ್ದಾರೆ.
ಈಗ ಸದ್ಯಕ್ಕೆ ಹಾಸ್ಟೆಲ್ಲು ಕಲ್ಲಡಿಯಲ್ಲಿ ಆರಂಭ ನೆಲೆಯಲ್ಲೇ ನಡೀತಾ ಇದೆ. ಈ ಮುಂದಿನ ವರ್ಷಗಳಿಗೆ ಅಂತ ಹಾಸ್ಟೆಲ್ಗೆ ನಮ್ಮ ವಿಕಾಸ ಆಗ್ಕೊಳ್ಳೋ ಸಾಧ್ಯ ಬರುತ್ತೆ. ಅದಕ್ಕೆ ಒಂದು ಹಾಸ್ಟೆಲ್ನ ಪ್ರತ್ಯೇಕವಾಗಿ ಕಟ್ಟಲಿಕ್ಕೆ ಒಂದು ಪ್ಲಾನಿಂಗ್ ಇದೆ. ಈ ನಮ್ಮ ಕೆಲವೇ ದಿನದಲ್ಲಿ ಹಾಸ್ಟೆಲ್ನ ಕಟ್ಟೋ ಕೆಲಸ ಪ್ರಾರಂಭ ಆಗ್ತದೆ. ಹಾಸ್ಟೆಲ್ ಪ್ರತ್ಯೇಕವಾಗಿ ಇದು ಗಂಡು ಮಕ್ಕಳಿಗೆ ಮಾತ್ರ, ನಾವು ಹೆಣ್ಮಕ್ಳನ್ನ ತಗೊಳ್ಳಿಕ್ಕೆ ಹೆಣ್ಮಕ್ಳಿಗೆ ಪ್ರತ್ಯೇಕವಾಗಿ ಹಾಸ್ಟೆಲ್ ಕಟ್ಟಬೇಕಾದ್ರೆ ಆ ಸದ್ಯಕ್ಕೆ ನಮಗೆಲ್ಲವೂ ಅಷ್ಟೆಲ್ಲ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ನಮ್ಮ ಟ್ರಸ್ಟಿಗೆ ಶಕ್ತಿ ಇಲ್ಲ ಅಂತ. ಸದ್ಯಕ್ಕೆ ಗಂಡು ಮಕ್ಕಳಿಗೆ ಮಾತ್ರ ಈ ಸೌಲಭ್ಯ ಒದಗಿಸ್ತಾರೆ.